ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಜನ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ನಡೆಯಿತು. ನಂತರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡರವರು ಮಾತನಾಡಿ, ಸ್ಥಳೀಯರು ಯಾರು ಕರೋನಾ ಕಷ್ಟದ ಕಾಲದಲ್ಲಿ ಬಡ ಜನರ ನೆರವಿಗೆ ನಿಲ್ಲಲಿಲ್ಲ, ಅಂದು ಜನರ ಕಷ್ಟಕ್ಕೆ ನಿಂತಿದ್ದು ಯಾರು ಎಂಬುದು ನಿಮಗೆಲ್ಲ ಗೊತ್ತಿದೆ. 10 ಆಂಬ್ಯುಲೆನ್ಸ್ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸುತ್ತಿದ್ದಾವೆ, ಅದರ ಸದುಪಯೋಗ ಪಡೆದಿದ್ದೀರಾ? ನಮ್ಮ ಸೇವೆ ಏನು ಎಂಬುದು ನಿಮಗೆ ಗೊತ್ತಿದೆ. ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಚುನಾವಣೆ ಕಳೆದ 2 ತಿಂಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿನ ವಿದ್ಯಾವಂತ ಯುವಕರಿಗೆ ಉದ್ಯೋಗಗಳನ್ನು ನೀಡುವ ಕೆಲಸ ಮಾಡುತ್ತೇನೆ. ನಮಗೆ ನೀವು ಹೆಚ್ಚು ಶಕ್ತಿ ನೀಡಿದರೆ 5 ವರ್ಷದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡುವ ಕೆಲಸಕ್ಕೆ ನಾನು ಒತ್ತು ನೀಡುತ್ತೇನೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ರಾಜ್ಯ ನಾಯಕರು ನೀಡಿರುವ ಯೋಜನೆಗಳಾದ ಅಕ್ಕಿ, ವಿದ್ಯುತ್, ಗೃಹಿಣಿಯರಿಗೆ 2000 ಹಣ, ನಿರುದ್ಯೋಗಸ್ಥರಿಗೆ ಗೌರವಧನವನ್ನು ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ನಮ್ಮದಾಗಿರುತ್ತದೆ ಎಂದು ತಿಳಿಸಿದರು. ಜಾಗ ತೀಸ್ಕೊಂಡ್ರೂರ್ಲಾ ಗಂಗಮ್ಮ ಗುಡಿ ಕಟ್ಟಿಚಲ್ಲ, ಗಂಗಮ್ಮ ಗುಡಿ ಕಟ್ಟಿಚಲ್ಲ ಅಂತ ಮೀ ನಿಂಚಿ ಮೀ ಮಾಕೇಮ್ ಸಹಾಯ ಮಾಡುತ್ತಾ ಉಂಡಾರ. ಮೀ ಏಂ ಚೆಪ್ತಾರೋ ಚೆಪ್ಪಂಡ ವಾಲ್ಗಿ ಚೂಡಂಡ ಏಂ ಚೆಪ್ತಾರ ದುಂಡಲ್ಲ ಇಬ್ಬಡ ಚೆಪ್ತಾಂಡ್ರಾ. చూసుకోండి కరోనా టైంలో కిట్లు ఇస్తామని చెప్పండి, మాటలు ఇచ్చినామా, అంబులెన్స్ ఇస్తాను ఇచ్చినామా, మీరు దేవస్థానం కట్టిస్తాను, దానికి ఏం కావాలి సాయం కావాలన్నా మాట ఇస్తానామా, కట్టిస్తామా, మీరు మాట ఇవ్వాలి, మీ బూత్ లా అంతా ఓన్ సైడ్ చేయాలా, మీరంతా మాట ఇస్తే ఆ దేవస్థానం అట్లా మీరు సర్వీస్ కూడా ముట్టిదే. ಇದೇ ರೀತಿ ಬಂದಾಗ ಕಷ್ಟ ಅಂದಾಗ ಇಲ್ಲಿ ಬಂದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ ಕಷ್ಟ ಅಂತ ಹೇಳಿದಾಗ ಮಾತು ಕೊಟ್ಟಿದ್ದಕ್ಕೆ ಆಂಬ್ಯುಲೆನ್ಸ್ ಗಳು ಕೊಡ್ತೀವಿ ಅಂತ ಮಾತು ಕೊಟ್ಟು 1 ತಿಂಗಳಲ್ಲೇ ಆಂಬ್ಯುಲೆನ್ಸ್ ಗಳನ್ನ ಸರ್ವಿಸ್ ಗೆಲ್ಸಿದ್ವಿ. ಅದೇ ರೀತಿ ಆ ಕೊರೋನಾ ಕಷ್ಟಕಾಲದಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೂ ಕೂಡ 1 ರೂಪಾಯಿ ಏನು ಸರ್ಕಾರದಿಂದ ಸಹಕಾರ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲೇ ಪ್ರತಿ ಕುಟುಂಬಕ್ಕೆ ಒಂದು ಸಹಾಯಧನ ಕೊಡಬೇಕು ಅಂತ ಪ್ರತಿ ಎಲ್ಲೆಲ್ಲಿ ನಮಗೆ ಶಕ್ತಿ ಮೀರಿ ಕೊಡಕಂತ ಅಷ್ಟು ಕುಟುಂಬಗಳಿಗೂ ಕೂಡ ಕೊಡ್ತಾ ಬಂದ್ವಿ. ಅದೇ ರೀತಿಯಲ್ಲಿ ಒಂದಷ್ಟು ಕರೋನಾ ಕಷ್ಟಕಾಲ ಬಂದಾಗ ಪ್ರತಿ ಹಳ್ಳಿಗಳಲ್ಲಿ ಏನಾಗಿತ್ತು, ಊಟಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಅವಾಗ ಏನಾಯ್ತು, ಎಷ್ಟೋ ದೇವಾಲಯಗಳು, ಚರ್ಚ್ಗಳು, ಎಷ್ಟೋ ಮಸೀದಿಗಳು ಅರ್ಧಂಬರ್ಧ ಕೆಲಸಗಳು ಕೂಡ ನಿಂತು ಬಿಟ್ಟಿತ್ತು. ಏನಾಗತ್ತೆ, ಪ್ರತಿ ಹಳ್ಳಿಗೆ ಹೋದಾಗ ನಾವ್ ಏನಾದ್ರು ಎಲ್ಲೇ ಇರ್ಲಿ, ಒಂದ್ ಊರಿರ್ಲಿ, ಒಂದ್ ವಾರ್ಡ್ ಇರ್ಲಿ, ಎಲ್ಲೇ ಆಗ್ಲಿ, ನಮ್ ಕಷ್ಟ ಬಂದ್ರೆ ಎಲ್ಗೋತೀವಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ಕೊತೀವಿ, ಇಲ್ಲ ಮಸೀದಿಗೆ ಹೋಗಿ ಆ ಅಲ್ಲಾ ಹತ್ರ ಕೇಳ್ಕೊತೀವಿ, ಚರ್ಚ್ ಹೋದ್ರೆ ಯಾರೋ ನಮ್ ಇದ್ರ ಹತ್ರ ಕೇಳ್ಕೊತೀವಿ. ಅದೇ ರೀತಿ ಅಲ್ಲಿ ಹೋಗಿ ಕೇಳ್ಕೋಬೇಕು ಅಂತಂದ್ರೆ ಏನಾಗಿದೆ, ಕೆಲವು ಊರುಗಳಲ್ಲಿ ದೇವಸ್ಥಾನಗಳು ಅರ್ಧಂಬರ್ಧ ನಿಂತೋಗಿತ್ತು, ಪರಿಸ್ಥಿತಿಗಳು ಕೂಡ ಕೆಟ್ಟದಾಗಿತ್ತು. ಅದಕ್ಕೇನಾಯ್ತು, ಜನಗಳಿಗೆ ನಾವೇನು ಕರೋನಾ ಕಷ್ಟಕಾಲದಲ್ಲಿ ಕಿಟ್ಕೊಡುವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗಳು ವ್ಯವಸ್ಥೆ ಹೇಳಿದ್ವಿ, ಮಾತು ಕೊಟ್ಟದ್ದು ಎದುರು ನಡ್ಕೊಂಡ್ವಿ. ಅದೇ ರೀತಿ ದೇವಸ್ಥಾನಗಳಿಗೆ ಏನೋ ಒಂದು ಸಹಾಯ ಬೇಕು ಅಂತಂದಾಗ ಅವಕ್ಕೂ ಕೂಡ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು, ಸುಮಾರು ತಾಲೂಕಿನಾದ್ಯಂತ ಒಂದು 300 ದೇವಸ್ಥಾನಗಳು, ಟ್ರಸ್ಟ್, ಯಾವ ನಮ್ಮ ಮಸೀದಿಗಳು ಮತ್ತೆ ಈ
ಚರ್ಚೆ ಬೆಳೆದು ಎಲ್ಲವಕ್ಕೂ ನಾವು ಶಕ್ತಿ ಮೀರಿ ಆದಷ್ಟು ಶಕ್ತಿ ಮೀರಿ ಸಹಾಯ ಕೂಡ ಮಾಡ್ತಾ ಬಂದ್ವಿ. ಅದರ ಜೊತೆಗೆ ಕಳೆದ ಬಾರಿ ಹೋದ ಸಾರಿ ಎಜುಕೇಶನ್ಗೆ ಒಂದಷ್ಟು ಸ್ಕಾಲರ್ಶಿಪ್ ಅಂತ ಕೂಡ ಕೊಟ್ವಿ. ಈ ಸಾರಿ ಕೂಡ ಸ್ಕಾಲರ್ಶಿಪ್ ಕೊಡ್ಬೇಕು ಅಂತ ಎಲ್ಲದೂ ಒಂದಷ್ಟು ಜನದ್ದು ಕಲೆಕ್ಟ್ ಮಾಡಿದ್ವಿ. ಕೋಡ್ ಆಫ್ ಕಂಡಕ್ಟ್ ಬಂತು, ಅದಕ್ಕೆ ಕೊಡಕ್ ಆಗಿರ್ಲಿಲ್ಲ. ಇದು ಇನ್ನು ಈ ಸಾರಿ ಹಾಗೂ ಅಡ್ಮಿಷನ್ ಗಳು ಜೂನ್ ನಲ್ಲಿ ನಡೀತವೆ. ಎಲೆಕ್ಷನ್ ಮುಗಿದ ನಂತರ ಅವನು ಕೂಡ ಏನೆಲ್ಲ ಬಾಕಿ ಇದೆ ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇಷ್ಟೇ ಅಲ್ಲ, ನಮ್ಮ ಈ ಭಾಗದಲ್ಲಿ ಬಹಳ ಅನ್ಎಂಪ್ಲಾಯ್ಮೆಂಟ್ ತುಂಬಾನೇ ಕಾಡ್ತಾ ಇದೆ. ಯಾಕೆಂದ್ರೆ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಪುಣ್ಯಪ್ಪಣ್ಣವರು ಭಾರಿ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ತರಬೇಕು ಅಂತ ಭಾರಿ ಪ್ರಯತ್ನ ಕೂಡ ಮಾಡಿದ್ರು. ಆ ಮಾಡಿದಂತ ಸಂದರ್ಭದಲ್ಲಿ ಕೇಳಿ ಬಿಗೆ ಅಪ್ಲಿಕೇಶನ್ಸ್ ಕೊಟ್ಟು ಎಲ್ಲ ಮಾಡಿದ್ರು. ಆದ್ರೂ ಬಿಜೆಪಿ ಸರ್ಕಾರ ಇದ್ದಾಗ ಏನಾಯ್ತು, ಅದನ್ನ ಮಾಡಕ್ ಬಿಡ್ಲಿಲ್ಲ. ಸುಮಾರು ಸರಿ ಪ್ರಯತ್ನ ಮಾಡಿದ್ರು. ಅದಕ್ಕೆ ಈಗ ಮೊನ್ನೆ ಅಣ್ಣವರು ಕೂಡ ಹೇಳಿದ್ರು, ನೀನ್ ಮುಂದೆ ನಿಂತ್ಕೊಂಡು ನಡೆಸ್ಬೇಕಪ್ಪ, ಅದನ್ನ ನಮ್ ಜನಕ್ಕೆ ಅನುಕೂಲ ಆಗ್ಬೇಕು. ಏನೇ ಆಗ್ಲಿ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ನಾವೆಲ್ಲ ಸೇರ್ತ ತರಬೇಕು ಅಂತ ಈಗ ಮಾತಾಡ್ಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ. ಮೊದಲನೇ ಕ್ಷೇತ್ರ ಏನಿದೆ, ಒಂದ್ 25-30 ಸಾವಿರ ಜನ ಕೆಲಸ ಮಾಡೋಕ್ಕಾಗುವಷ್ಟು ದೊಡ್ಡ ಕಂಪನಿಗಳು ತಂದು ಒಂದು ಸಿಡ್ಲಘಟ್ಟ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಖಂಡಿತ ಮಾಡೇ ಮಾಡ್ತೀವಿ ಅದನ್ನ. ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ, ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಎಂಎಲ್ಎ 100 ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ಸೆ ಕೂಡ ಇದೆ. ನಿಮ್ಗಳೆಲ್ಲ ಆಶೀರ್ವಾದ ಇದೆ, ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ. ಈ ಮುಂದಿನ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ನ ಭದ್ರಕೋಟೆ. ಏನಕ್ಕೆ ಅಂದ್ರೆ ಅತಿ ಹೆಚ್ಚು ಮತದಾರರು ಕೂಡ ಇಲ್ಲಿ ಕಾಂಗ್ರೆಸ್ ನವರೇನೆ. ಕಾಂಗ್ರೆಸ್ ನವರು ಏನೇ ಇರಲಿ, ನಮ್ ಸಣ್ಣ ಪುಟ್ಟ ಮನಸ್ತಾಪ ಏನೇ ಬಂದ್ರೆ ಏನಾಗತ್ತೆ, ಈಗ ಏನೋ ಒಂದು ಮದ್ವೆ ಆದಾಗ ಏನ್ ಮಾಡ್ತೀವಿ, ನಮ್ಮ ಮನೇಲಿ ಏನೋ ವೈಮಾನಸ್ ಇರಲಿ ಮತ್ತೊಂದಿರಲಿ, ಮದ್ವೆ ಅಂದಾಗ ಏನೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹೆಂಗ್ ಸೇರ್ತೀವಿ. ಆ ರೀತಿ ಇವತ್ತೊಂದು ಎಲೆಕ್ಷನ್ ಅಂತ ಬಂದಿದೆ, ಚುನಾವಣೆ ಬಂದಿದೆ, ನಮ್ ನಮ್ಮಲ್ಲಿ ಏನೇ ವೈಮಾನಸ್ಗಳಿದ್ರು ನಾವೆಲ್ಲ ಒಂದೇ. ಯಾವ ಕುಟುಂಬ, ಕಾಂಗ್ರೆಸ್ ಕುಟುಂಬ ನಾವು. ಯಾರು ಏನೇ ವೈಮಾನಸ್ಗಳಿರ್ಲಿ, ಯಾರಿಗೇನೇ ಇರಲಿ, ಅದನ್ನೆಲ್ಲ ಮರೆತು ನಾವು ಕಾಂಗ್ರೆಸ್ ಅವರೆಲ್ಲ ಒಗ್ಗಟ್ಟಾಗ್ತೀವಿ. ಖಂಡಿತ ಇಲ್ಲೂ ಕೂಡ ಏನೇ ತರದಿದ್ರು ಕೂಡ ನಾವೆಲ್ಲ ಮರೆತು ಇವತ್ ಏನಿದೆ ಬೂತ್ ಮಟ್ಟದಲ್ಲಿ ನಾವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿದೆ, ನಾವು ಇನ್ನೂ ಕೂಡ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಳ್ಬೇಕು. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಲ್ಲಿರುವಂತ ನಮ್ಮ ಹಿರಿಯರು ತುಂಬಾನೇ ಎಷ್ಟೋ ಗಲಾಟೆಗಳು ಎಷ್ಟೋ ಹೋರಾಟಗಳು ಮಾಡಿಕೊಂಡು ಆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಆ ಕಾಂಗ್ರೆಸ್ ಪಕ್ಷನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿರುತ್ತೆ. ತಾವೆಲ್ಲ ಆ ಜವಾಬ್ದಾರಿಗೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀರಾ, ನಮ್ಮನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ ಅನ್ನೋ ಒಂದು ಭರವಸೆ ಕೂಡ ಇದೆ. ಇದೊಂದು ಬಾರಿ ನಾನು ಹೇಳ್ತಿದ್ದೀನಿ, ಇದೊಂದು ಬಾರಿ ನೀವು ಒಂದೇ ಒಂದು ಒಬ್ಬೊಬ್ರು ಒಂದು ಓಟ್ ಹಾಕೋದ್ರ ಮುಖಾಂತರ ಏನು ನಿಮ್ಗೆ ಸಂವಿಧಾನದಲ್ಲಿ ಹಕ್ಕಿದೆ ಆ ಹಕ್ಕನ್ನ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇದೊಂದು ಬಾರಿ ಒಂದು ಬಾರಿ ನಮ್ಮನ್ನ ನಿಲ್ಸಿ ಗೆಲ್ಸ್ಕೊಳ್ಳಿ. 5 ವರ್ಷದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಕಡಿಮೆ ಆಗಿದೆ ಅದನ್ನೆಲ್ಲ ಶಕ್ತಿ ಮೀರಿ ಡೆವಲಪ್ಮೆಂಟ್ ಮಾಡಿಸೋ ತೋರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಕೊಡ್ತೀನಿ ತಮ್ಗೆಲ್ಲ.